ಮುಂದುವರೆದಿದೆ ಆರ್ಕಿಡ್ ಶಾಲೆಯ ಅವಾಂತರ. ಪೋಷಕರ ಮೇಲೆ ಹಲ್ಲೆಯನ್ನ ನಡೆಸಿದ ಆರ್ಕಿಡ್ ಶಾಲೆಯ ಸಿಬ್ಬಂದಿ ಸಿಬಿಎಸ್ಇ ಅನುಮೋದನೆ ಪಡೆದಿದ್ರು ಕೂಡ ಪೋಷಕರಿಂದ ಹಣ ವಸೂಲಿ ಮಾಡಲಾಗಿತ್ತು. ಈಗ ಕೇಳೋದಕ್ಕೆ ಹೋದ್ರೆ ಪೋಷಕರ ಮೇಲೆ ಹಲ್ಲೆಯನ್ನ ಆರ್ಕಿಡ್ ಶಾಲೆಯ ಸಿಬ್ಬಂದಿ ನಡೆಸಿದ್ದಾರೆ. 7 ದಿನದಲ್ಲಿ ಹಿಂತಿರುಗಿಸ್ತೀನಿ ಅಂತ ಕಾಲಾವಕಾಶವನ್ನು ಆರ್ಕಿಡ್ ಶಾಲೆ ತೆಗೆದುಕೊಂಡಿತ್ತು. ಪೋಷಕರಿಗೆ ಸಿಗಬೇಕಾದ ಹಣ ಕೇಳಿದ್ದಕ್ಕೆ ಹಲ್ಲೆಯನ್ನು ನಡೆಸಿದ್ದಾರೆ ಸಿಬ್ಬಂದಿ. ತಮಗೆ ಬೇಕಾದವರಿಗೆ ಮಾತ್ರ ಹಣ ಕೊಟ್ಟು ಶಾಲಾ ಆಡಳಿತ ಮಂಡಳಿ. ಮುಂದುವರೆದ ಆರ್ಕಿಡ್ ಶಾಲೆಯ ಅವಾಂತರ. It was discussed as a group representing all the parents, and all the 3 points were discussed that day and agreed upon. So we did not agree upon the second point. Ma'am, you are not the ma'am. You did talk. Freedom Apple kaltu candle tayari martiddira. Hagadre nimma candle galanna 1 ಕೋಟಿಗೂ ಹೆಚ್ಚು Freedom App ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. For yourself. Yeah. But the other parents talk for themselves. Yeah, but that was your parents are not decision. That was your decision, sir. Ma'am, last date of the thesis. Ma'am, the whole discussion. Ma'am, this month. Okay, I'll tell you the exact conversation. ಆರ್ಕಿಡ್ಸ್ ಶಾಲೆಯ ವಿರುದ್ಧ ಸಾಲು ಆರೋಪ ಕೇಳಿ ಬಂದಿತ್ತು. ಸಿಬಿಎಸ್ಇ ಸಿಲೆಬಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ ಹಣ ವಸೂಲಿ ಮಾಡಿ ಪರೀಕ್ಷೆ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅದು ಸ್ಟೇಟ್ ಸಿಲೆಬಸ್ ಅಂತ. ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ. ಸ್ಟೇಟ್ ಸಿಲೆಬಸ್ಸಿಗೆ ನಾವು ಲಕ್ಷ ಹಣ ಯಾಕೆ ಕೊಡಬೇಕಾಗಿತ್ತು ಅಂತ. ಸೊ ಅದಾದಮೇಲೆ ಕಾಲಾವಕಾಶ ತೆಗೆದುಕೊಳ್ಳುತ್ತೆ, ನಾವು ಹಣ ವಾಪಸ್ ಕೊಡ್ತೀವಿ 7 ದಿನದಲ್ಲಿ ಅಂತ ಕೊಡಲ್ಲ. ಕೇಳೋದಕ್ಕೆ ಹೋದರೆ ಹಲ್ಲೆ ನಡೆಸಿದ್ದಾರೆ. ಈ ಕುರಿತು ಪವರ್ ಟಿವಿ ಜೊತೆ ಮಾತನಾಡೋದಕ್ಕೆ ಪೋಷಕರಾದಂಥ ಗೀತಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮ್ಯಾಮ್. ಈಗ ಶಾಲೆ ಹತ್ರ ನಿಮಗೆ ಅವರು ಶಾಲಾ ಆಡಳಿತ ಮಂಡಳಿ 7 ದಿನ ಟೈಮ್ ಕೇಳಿತ್ತಾ ನಿಮಗೆ ಹಣ ವಾಪಸ್ ಕೊಡ್ತೀವಿ ಅಂತ? ಹೌದು ಮ್ಯಾಮ್. ಓಕೆ, ಇವಾಗ ಹೋದಾಗ ಏನು ಹೇಳ್ತಿದ್ದಾರೆ ಅವರು? ಮ್ಯಾಮ್, ಹೋದಾಗ ಅವರು 3 ಕ್ಲಾಸ್ ಬರ್ದಿದ್ರು. ಅವ್ರು ಬಹಳ ಇದಾಗಿ ಹೇಳಿದ್ರು, ನಮ್ಮ ಮೇಲೆ ಟ್ರಸ್ಟ್ ಇರೋರು ನಾವ್ ಯಾಕೆ ಕನ್ಸೆಷನ್ ಕೊಡಬೇಕು, ನಮ್ಮ ಮೇಲೆ ನಂಬಿಕೆ ಇದ್ರೆ ಅಂದ್ರೆ ನಾವು ಕನ್ಸೆಷನ್ ಕೊಡಲ್ಲ, ಇಲ್ಲಿ ನಾವು ಕಂಟಿನ್ಯೂ ಮಾಡಂಗಿದ್ರೆ ಹೋಗೋವರೆಗೆ ನಾವು 60% ರಿಫಂಡ್ ಮಾಡ್ತೀನಿ, ಇರೋರಿಗೆ ಇಂಟರ್ನಲ್ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಅವ್ರು ಹೇಳಿದ್ರು ಮ್ಯಾಮ್. ಬಟ್ ಇವಾಗ ಏನಂತ ಇದಾರೆ, ಇವಾಗ ಉಳ್ಕೊಳ್ಳೋರು ಸೈನ್ ಮಾಡಿಲ್ಲ, ಅದು ನಮ್ ಜವಾಬ್ದಾರಿಯಾ ಮ್ಯಾಮ್? 1500 ಜನ ಸ್ಟೂಡೆಂಟ್ಸ್ ಇರ್ತಾರೆ, ಎಲ್ಲರ ಹತ್ರ ನಾವು ಹೋಗಿ ಮಾತಾಡಕ್ ಆಗುತ್ತಾ? ಅವ್ರು ಒಂದ್ ಸರ್ಕ್ಯುಲರ್ ಕೊಟ್ಟು ಮಾಡ್ಸಕ್ ಎಷ್ಟೊತ್ತು ಮ್ಯಾಮ್ ಆಗುತ್ತೆ? ಹೌದು, ಎಲ್ರು ಪರಿಸ್ಥಿತಿ ಒಂದೇ ಇರಲ್ವಲ್ಲ, ಫಿನಾನ್ಷಿಯಲ್ ಕಂಡೀಷನ್ ಅಲ್ಲ ಮ್ಯಾಮ್, ಫೈನಾನ್ಷಿಯಲ್ ಕಂಡೀಷನ್ ಒಂದೇ ಇರಲ್ಲ, ಕರೆಕ್ಟ್. ಬಟ್ ಅವ್ರು ಹೇಳಿದ್ದಾರೆ, ನಾವು ಕೇಳಿದೀವಿ ಮ್ಯಾಮ್, ಆಸ್ ಅ ಪೇರೆಂಟ್ಸ್ ನಾವ್ ಎಲ್ಲಾ ಆಸ್ಪೆಕ್ಟ್ಸ್ ಎಲ್ಲಾ ಪೇರೆಂಟ್ಸ್ ಬಗ್ಗೆ ನಾವು ಕೇಳಿದೀವಿ. ಏನು ನಾವು ಸ್ವಾರ್ಥಿಯಾಗಿ ಬರೀ ನಮ್ದು ಮಾತ್ರ ಅಂತ ಮಾತಾಡಿಲ್ಲ, ನಾವ್ ಎಲ್ರ ಬಗ್ಗೆ ನಾವು ಮಾತಾಡಿದೀವಿ. ಸರ್, ಉಳ್ಕೊಳ್ಳೋ ಪೇರೆಂಟ್ಸ್ಗೆ ಯಾಕೆ ಇವಾಗ ಮಾರ್ಕೆಟಿಂಗ್ ಅಂದ್ರೆ ಏನ್ ಮೇಡಮ್, ನೀವು ಏನ್ ನೋಡ್ತೀರಾ, ನಮ್ಗೆ ಬಿಸ್ನೆಸ್ ಆಗ್ಲಿ ಅಂತ ತಾನೇ ಫಸ್ಟ್ ನೋಡ್ತೀರಾ. ಅವರೇ ಅಂದ್ಮೇಲೆ ನನಗೆ ನಮ್ಮ ಮೇಲೆ ನಂಬಿಕೆ ಇರೋರಿಗೆ ನಾವ್ ಯಾಕೆ ಕೊಡ್ಬೇಕು ಅಂತ ಅವರೇ ಹೇಳದ್ಮೇಲೆ ನಾವೇನ್ ಮೇಡಮ್ ಮಾತಾಡೋದು? ನಮ್ ಕೈಯಿಂದ ಮ್ಯಾಮ್ ದುಡ್ಡು ಕೊಡ್ತಾ ಇದೀವಿ? ಇಲ್ಲ, ಅವ್ರು ಅದು ಡಿಸಿಷನ್, ಅವ್ರ ಡಿಸಿಷನ್ ಮೇಲೆ ನಾವೇನ್ ಮಾತಾಡೋದು? ಆಯ್ತು ಸರ್, ಅದು ನಿಮ್ ಇಷ್ಟ, ಉಳ್ಕೊಳ್ಳೋರು ಅವ್ರು ಯೋಚನೆ ಮಾಡ್ಲಿ, ನಾವ್ ಯಾಕೆ ಮೇಡಮ್ ಯೋಚನೆ ಮಾಡ್ಲಿ? ನಮ್ಗೆ ಇಲ್ದವ್ರು ಬಿಟ್ಟು ಹೋಗ್ತೀವಿ, ನಮ್ ದುಡ್ಡು ಕೊಡಿ ಅಂತ ಕೇಳೋದ್ರಲ್ಲಿ ಏನ್ ತಪ್ಪಿದೆ? ತಪ್ಪಿದೆ. ನಮ್ಗೆ ಯಾರು ಉಳ್ಕೊಂಡಿದ್ದಾರೆ ಅಂದ್ರೆ ಅವ್ರ ಬಂದು ಸೈನ್ ಮಾಡ್ಲಿ, ಸೈನ್ ಮಾಡಕ್ಕೆ ವ್ಯವಸ್ಥೆ ಯಾರು ಮಾಡೋದು ಮೇಡಮ್? ಮ್ಯಾನೇಜ್ಮೆಂಟ್ ಮಾಡ್ಬೇಕಲ್ಲ, ನಾವ್ ಪೇರೆಂಟ್ಸ್ ಮಾಡ್ಬೇಕಾ ಮ್ಯಾಮ್? ಅದ್ 1500 ಜನ ಪೇರೆಂಟ್ಸ್ ನಮ್ಗೆ ಗೊತ್ತಿರತ್ತಾ ಹೇಳಿ? 1500 ಜನ ಪೇರೆಂಟ್ಸ್ ನಮ್ಗೆ ಗೊತ್ತಿರತ್ತಾ? ಗೊತ್ತಿರಲ್ಲ. ನಮ್ಗೆ ಅಥಾರಿಟಿ ಕೊಟ್ಟಿದಾರ, ಆಚೆ ಬ್ಯಾನರ್ ಹಾಕ್ಬಿಟ್ಟು ಕೂತಿ ನೀವ್ ಮಾಡಿ ಅಂತ, ಇಲ್ಲ ಬಿ ಅವ್ರು ಏನಾರ ಬಂದು ನಮ್ಗೆ ಹೇಳಿದಾರ ಮೇಡಮ್ ನೀವ್ ಹಿಂಗ್ ಮಾಡಿ ಇಷ್ಟೆಲ್ಲ ಇದಾಗಿದೆಯಲ್ಲ, ಇಷ್ಟು ದಿನ ನಾವ್ ಅಲ್ಲಿ ನಿಂತು ಬಂದಿದೀವಿ ಮೇಡಮ್, ಏನಾರ ಆಗಿದೆಯಾ? ಜೊತೆಗೆ ಇದು ಬೇರೆ, ರೂಮರ್ಸ್ ಬೇರೆ, ಪೇರೆಂಟ್ಸ್ ಮೇಲೆ FIR ಮಾಡಿದೀವಿ, ನಾವೇನ್ ಕ್ರಿಮಿನಲ್ಸ್ ಮ್ಯಾಮ್? ನಾವು ತಪ್ಪು ಮಾಡಿರೋರು ಅವರು, ಪೋಷಕರ ಮೇಲೆ ಯಾಕೆ FIR ಮಾಡ್ತಾರಂತೆ? ಪೇರೆಂಟ್ಸ್ ಮೇಲೆ ನಾವು ಗೊತ್ತಿಲ್ಲ ಏನಂತ ಮ್ಯಾಮ್, ಪೇರೆಂಟ್ಸ್ ಮೇಲೆ FIR ಅಂತ ಮ್ಯಾಮ್, ನಾವೇನ್ ಕ್ರಿಮಿನಲ್ಸ್ ಮ್ಯಾಮ್? ನಾವು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇಟ್ಕೊಂಡಿದೀವ ಮ್ಯಾಮ್? ನಾವು ಕಷ್ಟಪಟ್ಟು ತಿನ್ನೋದು, ಅವ್ರೇನ್ ಚಾರಿಟಿ ಸ್ಕೂಲ್ ನಡೆಸ್ತಿದಾರ ಮ್ಯಾಮ್? ಅವರು ಚಾರಿಟಿ ಸ್ಕೂಲ್ ಮ್ಯಾಮ್, ಅದು ಲಕ್ಷ ನಮ್ಗೆ ಯಾವ ಕಡೆಯಿಂದ ಸಪೋರ್ಟ್ ಬರ್ತಾ ಇಲ್ಲ ಮ್ಯಾಮ್, ಯಾವ ಕಡೆಯಿಂದಾನು ಸಪೋರ್ಟ್ ಬರ್ತಾ ಇಲ್ಲ ಮ್ಯಾಮ್. ನಮ್ಗೆ ಎಲ್ಲಿ ಹೋದಾಗೂ ಒಂದೊಂದು ಅಡ್ಡ ಆಗ್ತಾ ಇದೆ. ಇವಾಗ ಮೊನ್ನೆ ಯಾರೋ ಒಂದು ಪೇರೆಂಟ್ ಹೋಗಿದಾರಂತೆ ಕೇಳಕ್ಕೆ ರೀಫಂಡ್, ಅವರು ಮಿಸ್ಟರ್ ದೇವರಾಜನ್ ಅವರು ಆಪರೇಷನಲ್ ಮ್ಯಾನೇಜರು, ಅವ್ರು ಏನ್ ಹೇಳ್ತಾರೆ, ರೀಫಂಡ್ ಅಂದ್ರೆ ಒಳಗಡೆ ಬರಬೇಡಿ, ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ, ಕೋರ್ಟ್ಗೆ ಹೋಗಿ, ಅಷ್ಟು ಮಟ್ಟಕ್ಕೆ ಅವ್ರು ಮಾತಾಡ್ತಾರೆ ಮ್ಯಾಮ್. ಪೇರೆಂಟ್ಸ್ ಮೇಲೆ FIR ಆಗಿದೆ, ಏನ್ FIR ಆಗಿದೆ ಹೇಳಿ ಮ್ಯಾಮ್, ನಮಗೂ ತಿಳುವಳಿಕೆ ಕೊಡಿ ಮ್ಯಾಮ್, ನಾವ್ ಏನ್ ಅಂತ, ನಾವ್ ಅಂತ ಏನ್ ಮ್ಯಾಮ್ ಮಾಡ್ಬಿಟ್ಟಿದೀವಿ FIR ಹಾಕೋತಾರ? ಈಗ ಸ್ಟೇಟ್ ಸಿಲೆಬಸ್ ಅಂದ್ರೆ ಲಕ್ಷ ಲಕ್ಷ ಕೊಡೋ ಅವಶ್ಯಕತೆ ಇಲ್ಲ, ಅಥವಾ ಬೇರೆ ಸ್ಕೂಲ್ಗೆ ಹೋಗ್ತೀವಿ ನಮ್ಮ ಫೀಸ್ ವಾಪಸ್ ಕೊಡಿ ಅಂತ ಅಂದರೆ ಪೋಷಕರ ಮೇಲೆ ಯಾಕೆ FIR ದಾಖಲಿಸ್ತಾರೆ? ಇವರು ಮಾಡಿರೋ ತಪ್ಪು, ಇವರು ಅದರಲ್ಲಿ ದರ್ಬಾರ್ ತೋರಿಸ್ತಿದ್ದಾರೆ ಪೋಷಕರ ಮೇಲೆ. ಅಂದ್ರೆ ಅವರನ್ನ ಅವರು ಅಂದ್ರೆ ನಾವೇನು ತಪ್ಪು ಮಾಡಿಲ್ಲ, ಪೋಷಕರೇ ತಪ್ಪು ಮಾಡ್ತಿದ್ದಾರೆ ಅನ್ನೋ ಒಂದು ಪೋರ್ಟ್ರೇ ಮಾಡೋದಕ್ಕೆ ಹೊರಟಿದೆ ಅನ್ಸುತ್ತೆ ಸ್ಕೂಲ್. ಈಗ ನೀವು ಹೋದಾಗ ನಾವ್ ಏನು ಮಾತಾಡೋದಿಲ್ಲ, ನಾವ್ ಥ್ರೆಟನ್ ಮಾಡ್ತಾ ಇದೀವಿ. ಥ್ರೆಟನ್ ಯಾರು ಮೇಡಮ್ ಥ್ರೆಟನ್ ಮಾಡ್ತಾ ಇರೋದು? ಇಲ್ಲಿ ಯಾರು ಮೇಡಮ್ ಫಾಲ್ಟರ್ ಇಲ್ಲೋರೇ ಅಷ್ಟೊಂದು ಮಾತಾಡ್ತಾರೆ. ಅವ್ರ ದೇವರಾಜನ್ ಅವ್ರು ನನ್ಗೆ ಏನ್ ಹೇಳ್ತಾರೆ, ಮೇಡಮ್ ನೀವು ಜಾಸ್ತಿ ಮಾತಾಡಬೇಡಿ ಅಂತಾರೆ ದುಡ್ಡು ಕೇಳಕ್ಕೆ. ಅವ್ರಿಗೆ 3 ತಿಂಗಳು ಸಂಬಳ ಕೊಟ್ಟಿಲ್ಲ ಅಂದ್ರೆ ಅವ್ರು ಸುಮ್ನೆ ಇರ್ತಾರ ಮ್ಯಾಮ್? ದುಡ್ಡೇನ್ ಸುಮ್ನೆ ಬರುತ್ತಾ ಮ್ಯಾಮ್ ನಮ್ಗೆ ಹೇಳಿ? ದುಡ್ಡೇನ್ ಸುಮ್ನೆ ಬರುತ್ತಾ ಮ್ಯಾಮ್? ಒಂದು ದುಡ್ಡು ಪ್ರಶ್ನೆ ಅಲ್ಲ, ದುಡ್ಡು ಬಿಡಿ, ನಾವ್ ಹೆಂಗನ ಒಂದು ಮಾಡ್ಕೊಳ್ಳೋಣ, ಒಂದು ನಂಬಿಕೆ ಅನ್ನೋದು ಒಂದು ಮೇನ್ ಮ್ಯಾಮ್. ಇಷ್ಟು ಮೋಸ ಹೋಗ್ಬಿಟ್ಟು ಸರಿ ಆಯ್ತು ಇವ್ರು ಮಾಡ್ತಾರೆ ಅಂತ ಹೇಳಿ ಒಂದ್ ನಂಬಿಕೆಯಿಂದ ಇಟ್ರಲ್ಲ, ಮತ್ತೆ ಅದನ್ನ ಮೋಸ ಮಾಡಿದಾರಲ್ಲ, ಅದಲ್ದಿರ ನಮ್ಗೆ ದಬಾಯಿಸಕ್ ನೋಡಿದ್ರೆ ಬೇಜಾರಾಗಲ್ವಾ ಹೇಳಿ ಮ್ಯಾಮ್? ಫ್ರೀಡಮ್ ಆಪ್ ಅಲ್ಲಿ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.